ವಸತಿ ಶಾಲೆ 14 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಶಿಕ್ಷಕ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿದ್ದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಂಜೆ 7:30 ಸುಮಾರಿಗೆ ಶಾಲಾ ವಸತಿ ಗೃಹದಲ್ಲೇ ಶಿಕ್ಷಕ ಪ್ರಶ್ನೆ ಪತ್ರಿಕೆ ಸರಿಪಡಿಸುತ್ತಿರುವಾಗ ಕೆಲವು ಮಕ್ಕಳು ಸ್ವಲ್ಪ ಆವಾಜ ಮಾಡಿದ ಕಾರಣಕ್ಕೆ ಒಟ್ಟು 14 ಹೆಚ್ಚು ಮಕ್ಕಳಿಗೆ ಹಿಂದಿ ಪಾಠ ಮಾಡುವ ಶಿಕ್ಷಕ ಬರೇ ಬಾವು ಬರುವ ಹಾಗೆ ತಳಿಸಿದ್ದಾನೆ. ಮನ ಬಂದಂತೆ ಹಾಸ್ಟೆಲ್ ಮಕ್ಕಳನ್ನ ತಳಸಿದ ಶಿಕ್ಷಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತಪಡಿಸಿದ್ರು. ಮತ್ತೇನ್ ಮಾಡಿದ್ರು? ಡ್ರಿಂಕ್ಸ್ ಏನಾರ ಮಾಡಿ ಬಂದಿದ್ರು ಸರ್? ಮತ್ತೇನಂದ್ರ ಆಯ್ತು ಪಾಲಕರು ತಮ್ಮ ಮಕ್ಕಳು ಅಭ್ಯಾಸ ಮಾಡಲಿ, ಉನ್ನತ ಹುದ್ದೆ ಪಡೆಯುವಂತಾಗಲಿ ಎಂದು ಏನೇನೋ ಆಸೆ ಕನಸುಗಳನ್ನ ಇಟ್ಟುಕೊಂಡು ಕಷ್ಟವಾದರೂ ಮಕ್ಕಳನ್ನ ದೂರದ ಹಾಸ್ಟೆಲ್ ಅಲ್ಲಿ ಬಿಟ್ಟಿರುತ್ತಾರೆ. ಆದ್ರೆ ಅಲ್ಲಿ ಇರುವ ಅನಾರೋಗ್ಯವಾಗಿರಲಿ ಆರೋಗ್ಯವಾಗಿರಲಿ ಅಥವಾ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಎಂದು ಗೊತ್ತಾದ್ರೆ ಪಾಲಕರು ಸಮಾಧಾನದಿಂದ ಇರಲು ಹೇಗೆ ಸಾಧ್ಯ? ಅದೇ ರೀತಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ತಳಸಿದ ಆರೋಪ ನಡೆದಿದೆ. ಮುಗ್ಧ ಮಕ್ಕಳನ್ನ ಮನಸ್ಸು ಇಚ್ಛೆ ತಳಿಸಿರುವ ಆರೋಪ ಹಿನ್ನೆಲೆ ಪ್ರತಿಭಟನೆ ಮಾಡಲಾಗುತ್ತಿದೆ. ಸಮೀಪದ ಸಾಲಹಳ್ಳಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘಟನೆ ಜರುಗಿದೆ. ವಸತಿ ಶಾಲೆಯ ಮಕ್ಕಳಿಗೆ ನಾನಾ ಕಾರಣಗಳಿಂದ ಚಿತ್ರಹಿಂಸೆ ನೀಡಿರುವ ಆರೋಪ ಕೇಳಿ ಬರುತ್ತಿದೆ. ಸ್ವತಃ ವಿದ್ಯಾರ್ಥಿಗಳೇ ಅದಕ್ಕೆ ಸಾಕ್ಷಿ. ಸರ್, ಯಾವ ಕಾರಣಕ್ಕೆ ಏನ್ ಮಾಡಿದ್ರು? ತಪ್ಪು ಏನ್ ಮಾಡಿದ್ರು ಅವರು? ಏನಿಲ್ಲ ಸರ್, ಅವ್ರೇ ಗದ್ದಲ ಹಾಕಾಕತ್ತಿದ್ದಾರೆ. ಗದ್ದಲ ಹಾಕೋ ಸಂಬಂಧ ನಾವು ಇಲ್ಲಿ ಕ್ವಶನ್ ಪೇಪರ್ ತಕೊತ ಕುಂತಿದ್ದೇವೆ. ಕ್ವಶನ್ ಪೇಪರ್ ತಕೊಂಡ್ ಕುಂತಿದ್ದೆ, ಗದ್ದಲ ಹಾಕ್ಬಾರ್ದಪ್ಪ, ಗದ್ದಲ ಹಾಕ್ಬಾರ್ದಪ್ಪ ಅಂತ ಒಂದು 3-4 ಸಲ ಹೇಳಿ ಸರ್. ಅವ್ರು ಕೇಳಿದ್ರು ಅವ್ರ, ಹಿಂಗಾಗಿ ಸರ್ ಇನ್ನೊಂದ್ಸಲ ಎರಡನೇದೇನಂತಂದ್ರೆ ನಿಮ್ ಕೆಲಸ ಏನು 7:00 ಬರುವುದಿಲ್ಲ ಇಲ್ಲ ಸರ್. ಅವರು ನಮ್ಮ ಆರೋಗ್ಯ ಸರ್ ಗ್ರಾಮದಾಗ ಇರ್ತಿದ್ರು ಸರ್. ನಮ್ದು ಇದು ವಿಶೇಷ ತರಗತಿ ಡ್ಯೂಟಿ ಇರ್ತದೆ ಸರ್, ಆ ಸಂಬಂಧ ಬಂದಿದ್ದೆ ರೀ ನಾನು. ನಿಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ ಹೋಗಂತ ಹೇಳಿದವ್ರ ಸರ್, ನಿಮ್ಮ ಪ್ರಿನ್ಸಿಪಲ್ ಹೋಗಂತ ನಿಮ್ಮ ಪರ್ಮಿಷನ್ ಕೊಟ್ಟಾರ? ನಿಮ್ಗೆ ಎಲ್ಲಿಗೆ ಹೋಗಿ ಇನ್ನೂ ಒಬ್ಬರು ಇರ್ತದೆ ಸರ್ ಡ್ಯೂಟಿ. ಡ್ಯೂಟಿ ಆಗಿ ಕರೆಕ್ಟ್ ಆಗಿ ಮಾಡುದು ಬಿಟ್ಟು ಡ್ರಿಂಕ್ಸ್ ಮಾಡಿ ಬಂದ ಮಕ್ಕಳಿಗೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರಿ ನೀವು. ಇದಕ್ಕೆ ಹೊಣೆ ಯಾರು? ಏನಾರ ಆದ್ರೆ ನಿಮ್ಮ ಅಧಿಕಾರಿ ಎಮ್ ಎಲ್ ಸಿ ಮಾಡಿಸಲ್ಲ ಗೊತ್ತಾಕತಿ. ಎಮ್ ಎಲ್ ಸಿ ಮಾಡಿಸೋನ್ ಈಗ ನೀವು ಮಾಡಿರೋ ಇಲ್ಲ ಅನ್ನೋದು ನಮ್ಗೆ ಕನ್ಫರ್ಮ್ ಆಕೈತೆ. ಮತ್ತೆ ಮಾಡ್ಲಿಲ್ಲ ಅಂತಂದ್ರೆ ಯಾವ ತರ ಬಿಡದಿರಿ ನೀವು? ಇಲ್ಲ ಸರ್, ಅದು ಮಕ್ಕಳು ನೋಡಿದ್ರಿ ಇಲ್ಲ 3-4 ಸಲ ಹೇಳಿದೆ ಸರ್ ಅವ್ರಿಗೆ. ಅವ್ರು ಆದ್ರೂ ಗದ್ದಲ ಮಾಡಕತ್ತಾರೆ ಇಲ್ಲಿ, ಹೆಣ್ಣು ಹುಡುಗರು ಬಂದು ಉಳ್ಕೊಳಕ್ ಏನಾರು ಮಕ್ಕಳಿಗೆ ಏನಾರ ಆದ್ರೆ ಹೊಣೆ ಯಾರು? ಜವಾಬ್ದಾರಿ ಯಾರು? ಇಲ್ಲ ಸರ್, ಅಲ್ಲ ಸರ್, ನಿಮ್ ಮಕ್ಕಳಿಗೆ ನಾವು ಬರೋದು ಗೊತ್ತಿರ್ತೀರಿ. ಈ ಒಂದು ಪ್ರಕರಣದ ಬಗ್ಗೆ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ನಿಲಯದ ಬೆಳಗಾವಿ ಜಿಲ್ಲಾಧಿಕಾರಿಯಾದ ಆದಿಲ್ ರಶೀದ್ ಮಿರಜನ್ ಅವರ್ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಹಾಗೂ ಮಕ್ಕಳ ಮೇಲೆ ಹಲ್ಲೆ ನಡೆಸಿದ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಜಾರಿ ಮಾಡಬೇಕು ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಪ್ರಿನ್ಸಿಪಾಲ್ ಕೂಡ ನಮ್ಮ ಇಲಾಖೆಯಿಂದ ಬೇರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಬಾರಿಕೆ ಅಂತ ಹೇಳಿ, ಅವ್ರ ರೆಗ್ಯುಲರ್ ಪ್ರಿನ್ಸಿಪಾಲ್ ಬಂದಿದ್ದಾರೆ. ಆದ್ರೆ ನಿನ್ ನಮ್ಗೆ ಇದು ಬೆಳಿಗ್ಗೆ ಗಮನಕ್ಕೆ ಬಂದವರು ಪಾಟೀಲ್ ಅಂತ, ಹೊಸಗೌಡ ಸಾರಿ ಹಿಂದಿ ಹೊಸಗೌಡ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಬಡಿದಾರ ಅಂತ ಹೇಳಿ ಬಂದ ತಕ್ಷಣ ಬಂದು ಇಲ್ಲಿ ವಿಚಾರ ಮಾಡಿದಾಗ ವಿದ್ಯಾರ್ಥಿಗಳನ್ನ ಹೊಡೆದಿದ್ದಂತೆ ಸತ್ಯ ಇದೆ ಅವರು. ಆದ್ರೆ ನಮ್ಮ ಆರ್ ಟಿ ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ ಮಕ್ಕಳನ್ನ ಬಿಡೋದು ತಪ್ಪು, ಅಪರಾಧ ಈಗಿನ ಕಾಲದಾಗ. ಇವ್ರನ್ನ ಬಂದು ಕೇಳಿದಾಗ ಅವ್ರು ತಮ್ಮ ತಪ್ಪು ಒಪ್ಕೊಂಡ್ರು ಅವರು. ಆದ್ರೆ ಮಕ್ಕಳವರು ಬಹಳ ಒಂದು ಹೀನಾಯ ಸ್ಥಿತಿಯಲ್ಲಿ ಬಡಿದಿದ್ದಾರೆ. ಬಡಿ ಯೂಸ್ ಮಾಡಿ ಮಕ್ಕಳಿಗೆ ಎಲ್ಲಿ ಅಲ್ಲಿ ಬ್ಲಡ್ ಗಟ್ಟಿಗಿದೆ, ಒಂದಷ್ಟು ಕಡೆ ಸ್ಕ್ರಾಚಸ್ ಆಗಿದೆ ಮಕ್ಕಳಿಗೆ. ಮಕ್ಕಳು ಸಣ್ಣ ಮಕ್ಕಳು ಗೊತ್ತಾಗಲ್ಲ, 6th-7th ಮಕ್ಕಳು ವಿಶೇಷವಾಗಿ ಎಲ್ಲರೂ
ಆ ಶಿಕ್ಷಕರನ್ನ ತಪ್ಪಿದಾಗ ಪಾಲಕರು ತಮ್ಮ ವೇದನೆ ಅಂತ ಹುಡ್ಕೊಂಡ್ರು, ನಾವು ನಿಮ್ಮ ನಮ್ಮ ಮಕ್ಕಳು ಅಂತ ಹೇಳಿ ಬಿಟ್ಟಿರ್ತೇವೆ ನಿಮ್ಮ ಅಂತೇಳಿ ಅಂದಾಗ ಅವೆಲ್ಲ ಪಾಲಕರು 24 hours ನಮ್ಮ ಅಂತೇಳಿ ಇರ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ಕೊಂಡು ನಾವು ನಡಿಬೇಕಾದಾಗ ಆ ಶಿಕ್ಷಕನ ಕರ್ತಿಯದಾಗ ಅವ್ರು ಗದ್ದ ಮಾಡ್ತಾ ಇದ್ರು, ದಾಂಧೆ ಮಾಡ್ತಾ ಬರೋದು ಅಂತ ಏನು ಅದೇ ಹೇಳಿದ ನಿಮ್ಮ ದಾಂಧೆ ಮಾಡಲಿ ಗದ್ದ ಮಾಡಿಪ್ಪ ಹೈರ್ ತಾಟಿರ್ತೇವೆ ತಿಳಿಸ್ಬೇಕು. ಮತ್ತು ನಾನು ಆಫೀಸಲ್ಲಿ ಬಂದು ಹೇಳಿದ್ರು ಬರೋದು ದೊಡ್ಡ ತಪ್ಪ, ನಾವೀಗ ತಪ್ಪು ಕೊಂಡ್ರು ನಮ್ಮ ಅಂತೇಳಿ ಅದು ತಪ್ಪು ಕೊಂಡ್ರೆ ನಮ್ಮಲ್ಲಿ ನಡೆಯೋಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನದು KCSR ಅಂತ ಇರ್ತದೆ, ನಿಯಮ ನಮ್ಮ KCSR ಸರ್ಕಾರ ನಿಯಮಾಳಿರ್ತಾವೆ. ಆ ನಿಯಮಾನುಸಾರ ಇವತ್ತಿಂದ ಇವತ್ತು ಅವ್ರ ಮೇಲೆ ರಿಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು. ಯಾಕಂದ್ರೆ ಎಲ್ಲ ಮಕ್ಕಳು ಸಹಿ ಮಾಡಿಕೊಟ್ಟಿದ್ದಾರೆ ಏನಾಗಿದೆ ಅಂತೇಳಿ, ನಾವು ಎಲ್ಲ ವಿಡಿಯೋಗ್ರಾಫಿ ಮಾಡ್ಕೊಂಡಿವಿ. ಅದನ್ನು ತೊಗೊಂಡು ಮೇಲಾಧಿಕಾರಿಗಳ ಗಮನಕ್ಕೆ ತಂದು KCSR ನಿಯಮ ಏನಿದೆ ಶಿಸ್ತು ಕ್ರಮ ಶಿಸ್ತು ಕ್ರಮ ಕೈಗೊಳ್ತೀವಿ. ಮತ್ತು ಆದಷ್ಟು ಅವ್ರನ್ನ ಏನು ಮಾಡ್ತೀವಿ ಇಲ್ಲಿಂದ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋಕ್ಕೂ ನಮ್ಮ ಇಲಾಖೆಯವರಿಗೆ ಸೂಚನೆ ಮಾಡ್ತಾ ಇದ್ದೀವಿ. ಸರ್ ಸೆಕ್ಷನ್ಗೆ ಅದನ್ನ ಬರ್ತಾ ಇದ್ದೀವಿ ಹೆಂಗಿದೆ ಸರ್, ನಾನು ಹೈರ ನಾವು KCSR ನಿಯಮಾವಳಿ ಬಿಟ್ಟು ಮಾಡಕ್ಬೋದು ಸರ್. KCSR ನಿಯಮಾವಳಿ ಅಲ್ಲಿ ಆದಂತೆ ಸತ್ಯ ನಾವು ನೋಡಿದೀವಿ, ಪಾಲಕರು ನೋಡಿದಾರೆ, ಮಕ್ಕಳಪ್ಪ ಶಿಕ್ಷಕರು ಒಪ್ಕೊಂಡು ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ನಮ್ಮ ಏನೋ ಪ್ರಿನ್ಸಿಪಲ್ ಕ್ವಶನ್ ಪೇಪರ್ ತೆಗಿದಂತ ಅವ್ರದ್ದು, ಅದಕ್ಕೆ ಕೇಳಿದವ್ರಿಗೆ ಯಾಕೆ ಬಂದಿದ್ದೆ ಅಂತೇಳಿ. ಈಗ ಯಾಕೆ ಬಂದಿಪ್ಪ 7:30 ಅಂದಾಗ ನಾನು MOD ಅಂತ ಹಾಕಿರ್ತೀವಿ ಸರ್. ನಾವು MOD ಅಂದ್ರೆ ಪ್ರತಿ ದಿವಸ ಅವ್ರ ಶಿಕ್ಷಕರು ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಕ್ಲಾಸ್ ಹೋದ್ರೆ ಸಾಯಂಕಾಲ ಅವಧಿಯಲ್ಲಿ ನಿನ್ನೆ ಅವ್ರಿಗೆ MOD ಇತ್ತಂತ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಬಂದು ನಾನು ಕ್ವಶನ್ ಪೇಪರ್ ತೆಗಿತಾ ಇದ್ದೆ. ಇವಾಗ ನಾನು ಡಿಸ್ಟರ್ಬ್ ಮಾಡಿದ್ರು ಮಕ್ಕಳು ಅದಕ್ಕೆ ಬಂದ್ರೆ ಮಕ್ಳು ಅಂದ್ರೆ ಮಕ್ಕಳು ಮಾತ್ರ ಡಿಸ್ಟರ್ಬ್ ಮಾಡೋರು, ಮಕ್ಕಳು ಗದ್ದಲ ಹಾಕೋರ್ನ ನಾವು ಮಕ್ಕಳು ವ್ಯಸನ್ ದಾಟಿ ಬಂದಿದ್ದೀವಿ ಡೈರೆಕ್ಟರ್ ಸ್ಟೇಷನ್ ದಾಟಿ ಬೆಳೆದಿಲ್ಲ ಅಂತ ಹೇಳಿದಾಗ ಅವ್ನು ತಪ್ಪು ಕಂಡು ಬಂದಿದೆ. ತಪ್ಪು ಒಪ್ಕೊಂಡು ಈಗಾಗಲೇ ತಪ್ಪು ಅದನ್ನ ಪೇರೆಂಟ್ಸ್ ಬಂದಿರ್ತದೆ. ಆರ ತಪ್ಪು ನಡೆಯೋದಿಲ್ಲ, ಯಾಕಂದ್ರೆ ಮಕ್ಕಳ ಹಕ್ಕಿದೆ, ಮಕ್ಕಳ ಹಕ್ಕುಗಳ ಆಯೋಗನ ಆನ್ಸರ್ ಕೊಡಬೇಕಾಗತ್ತೆ. ನಮ್ಮಲ್ಲಿ ಯಾವ ರೀತಿ ನಮ್ಮ KCSR ನಮ್ಮ ಸರ್ಕಾರ ನಿಯಮಾವಳಿ ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು, ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಂದು ಅವ್ರಿಗೇನು ಸಸ್ಪೆನ್ಷನ್ ಆಗೋದು, ಏನು ಟ್ರಾನ್ಸ್ಫರ್ ಮಾಡೋದು, ಏನು ಸೂಕ್ತ ಕ್ರಮ ತೊಗೊಳ್ತಾರೆ ಅದನ್ನು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ಇವತ್ತಿನ ದಿವಸಕ್ಕೆ ಅಪಾಯಿಂಟಿಂಗ್ ಅಥಾರಿಟಿ ಇದೆ ಸರ್. ಈಗ ಯಾವುದೇ ಸರ್ಕಾರಿ ನೌಕರ ಮೇಲೆ ಕ್ರಮ ತೆಗೊಳ್ಬೇಕಾದ್ರೆ ಅಪಾಯಿಂಟಿಂಗ್ ಅಥಾರಿಟಿ ಯಾರು ಇರ್ತಾರಲ್ಲ, ಜಿಲ್ಲಾಧಿಕಾರಿ ಆಗಿಲ್ಲ. ನಾ ಹೇಳ್ತೇನೆ ಸರ್ ಪ್ಲೀಸ್, ಏನಿದೆ ಈಗ BO ಇದ್ರೆ ಶಿಕ್ಷಕರು ತೊಗೊಳ್ಳೋ ನಮ್ಮ ಎಜುಕೇಷನ್ ಇದು ಮೈನಾರಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಏನಿದೆ ನಮ್ಮ ಅಪಾಯಿಂಟಿಂಗ್ ಅಥಾರಿಟಿ ಮಾನ್ಯ ಡೈರೆಕ್ಟರ್ ಸಾಹೇಬ್ರಿಂದ ಅವರೇ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ನಾವೇನ್ ಮಾಡ್ಬೋದು, ಡೆಪ್ಟೇಷನ್ ಮಾಡ್ಬೋದು ಅಷ್ಟೇ ಅವರಿಂದ ಬೇರೆ ಕಡೆಗೆ ತಾತ್ಕಾಲಿಕವಾಗಿ ಕ್ರಮ ಕೈಗೊಳ್ಬೇಕಾದ್ರೆ ಇವತ್ತಿಂದ ಇವತ್ತು ಬರ್ತಾ ಇದೆ ಸರ್ ರಿಪೋರ್ಟ್. ಹಾಗಾಗಿ ಮಕ್ಕಳದಾಯ್ತು, ಪೇರೆಂಟ್ಸ್ ಎಲ್ಲ ಲೇಖಿಯನ್ನು ತೆಗೆದುಕೊಂಡಿದ್ದೀವಿ, ಇವತ್ತು ರಿಪೋರ್ಟ್ ಸೆಂಡ್ ಮಾಡ್ತಾ ಇದೆ ಸರ್. ವಿದಿನ್ 3 ದಿನದಾಗ ಅವನು ತನ್ನ ಹೇಳಿಕೆಯನ್ನು ಕೊಡ್ತಾರೆ, ಅವ್ರು ಸ್ಪಷ್ಟನೆ ಕೊಡ್ಬೇಕಾಗತ್ತೆ ಸರ್. ಸರ್ ಅದು MOD ಇತ್ತು, ಅವ್ರದ್ದು ಇದ್ದಾಗ ಬೇರೆ ಇರಲ್ಲ, ನಮ್ಮಲ್ಲಿ 7 ಶಿಕ್ಷಕರು ಇರ್ತಾರೆ ಸರ್. 7 ಶಿಕ್ಷಕರಾಗ ಒಬ್ಬರು 6 ಶಿಕ್ಷಕರು ಒಬ್ಬರು ವಾರ್ಡನ್ ಇರ್ತಾರೆ. ಈಗ ನಾವೇನ್ ಮಾಡ್ತೇವೆ, ಸೋಮವಾರ ಒಬ್ಬರು MOD, ಮಂಗಳವಾರ MOD ಹಾಕಿರ್ತೀವಿ. MOD 6 ಶಿಕ್ಷಕರು ಅಷ್ಟೇ ಬಂದಿರ್ತಾರೆ, ಉಳಿದ ಶಿಕ್ಷಕರು ಅವ್ರ ಮನೆ ಹೋಗಿಬಿಟ್ಟಿರ್ತಾರೆ. ಇವಾಗ ನೀನು ಬಂದಾಗ ಏನಾಯ್ತಿ, ಅವ್ನಿತ್ತ ಏನ್ ಮಾಡಿದ್ದು ನಮಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಹೇಳಬಾರ ತಪ್ಪಾಗತ್ತೆ. ಹಿಂದಿ ಕ್ವಶನ್ ಪೇಪರ್ ತೆಗಿತಾ ಇದ್ದೀವಿ ಸರ್, ನಾನು ಡಿಸ್ಟರ್ಬ್ ಮಾಡಿದ್ರು ಅದಕ್ಕೆ ಬೆಳೆದ ಅಂತ ಹೇಳ್ತಾರೆ. ಮುನ್ಸಿಪಾಲ್ ಇಲ್ಲದಕ್ಕೆ ಇಷ್ಟೆಲ್ಲ ಗದ್ದಲಾಗಿದೆ, ನೀನು ಅವ್ರ ಇದ್ರೆ ಸಮಸ್ಯೆ ಆಗ್ತಿರಲಿಲ್ಲ, ಮುನ್ಸಿಪಾಲ್ ಸ್ಥಳದಲ್ಲಿ ಇರಲಿಲ್ಲ, ನಿನ್ನೆ ಸ್ಥಳದಲ್ಲಿ ಇದ್ರೆ ಸಮಸ್ಯೆ ಆಗ್ತಿರಲಿಲ್ಲ. ಅದೇ ರೀತಿ ಮುಂದಾಗ ನೋಡ್ಕೋತೀವಿ ಸರ್, 100% ಇದನ್ನ ಮಕ್ಕಳ ಆಗಕ್ಕೆ ಇದೆ, ಅವ್ರಿಗೆ ಬರಿತಾ ಇದ್ದೀವಿ ಸರ್. ಅದನ್ನ ಮಕ್ಕಳ ಆಯೋಗಕ್ಕೂ ಬರಿತೀವಿ, ನಮ್ಮ ಇಲಾಖೆಗೂ ಕಳಿಸ್ತಾ ಇದ್ದೀವಿ ಸರ್. ಅದನ್ನ ಆಮೇಲೆ ಮಕ್ಕಳ ಮೆಡಿಕಲ್ ಮಾಡಿಸ್ತೇವೆ. ಏನಿದೆ ನಮ್ಮ ನಿಯಮಾನುಸಾರ ಏನಿದೆ ನಿಯಮಾನುಸಾರ ಮಾಡಿ ನಿಯಮಾನುಸಾರ ಕ್ರಮ ತಪ್ಪು ಮಾಡಿದಾರೆ ಅಂತ ಈಗ ಶಿಕ್ಷಕರು ಮಾಡಿದ ನೋಡ್ಬೇಕಾಯ್ತು ನಮ್ಮ ಜವಾಬ್ದಾರಿ. ಈಗ ಇದು ಅಚಾನಕ್ ಆದಂತ ಘಟನೆ ಇದು. ನಾವಿಲ್ಲಿ ನಮ್ಮ ಬಂದಂತ ನಮ್ಮ ಜಮೀರಾಮ ಸಾಹೇಬ್ರು ಮಕ್ಕಳ ಬಗ್ಗೆ ಇಷ್ಟು ಕಾಯ್ದಿದಾರಲ್ಲ, ನಮ್ಮಲ್ಲಿ 15 ದಿವಸಕ್ಕೊಮ್ಮೆ ಚಿಕನ್ ಕೊಡ್ತಾ ಇದ್ರು, ಈಗ 8 ದಿವಸಕ್ಕೊಮ್ಮೆ ಚಿಕನ್ ಕೊಡಿಸ್ತಾ ಇದಾರೆ. ಎಲ್ಲಿ ನಮ್ಮ ಸಾಹೇಬ್ ವಿಸಿಟ್ ಮಾಡ್ತಾರಲ್ಲ ಪ್ರತಿ ಹಾಸ್ಟೆಲ್ಗೆ ವಿಸಿಟ್ ಮಾಡ್ತಾರೆ. ನಾನು ಆಕ್ಚುಲಿ ಸೆಷನ್ದಾಗ ಬಂದಾಗ ಕೂಡ ಬೆಳಗಾವಿಯಲ್ಲಿ ನಮ್ಮೆಲ್ಲ ಹಾಸ್ಟೆಲ್ ವಿಸಿಟ್ ಮಾಡಿದ್ರು ಅಂತ ಆಕ್ಟಿವ್ ಸಚಿವರು ನಾವು ನೋಡಿಲ್ಲ. ಅದು ನಮ್ಮ ಮುಖ್ಯ ಸಚೇತಕರಾದಂತಹ ಇಲ್ಲಿ ಶಾಸಕರಾದಂತಹ ಪಟ್ಟಣ ಸಾಹೇಬ್ ನಾವು ಕೂಡ ಬಂದಿದ್ದಿಲ್ಲ, ಬಂದಿದ್ರು ಸರ್. ಅವಾಗ ನಾವು ಪಟ್ಟಣ ಕಡೆ ವಿಡಿಯೋ ತೋರಿಸ್ತೇನೆ, ನಾವು ಪಟ್ಟಣ ಸಾಹೇಬ್ ಬಂದ್ರೆ ಅದನ್ನ ಊಟ ಮಾಡಿ ಮಕ್ಕಳ ಜೊತೆಗೆ ಆ ಸಮಸ್ಯೆಯನ್ನು ಬಿಗರಿಸಿದ್ವಿ. ಈಗ ಮಿನಿಸ್ಟರ್ ಸರ್ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.